ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಮಂಗಳವಾರದಂದು ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಗುನ್ನಳ್ಳಿ ರಾಘವೇಂದ್ರ ಇವರ ನೇತೃತ್ವದಲ್ಲಿ ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ಟಿ ಶ್ರೀನಿವಾಸ್ ಇವರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ್ಲಿಗಿ ಮತ್ತು ಡಿಡಿಪಿಐ ವಿಜಯನಗರ ಜಿಲ್ಲೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಇವರುಗಳಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಹತ್ತಾರು ಹೋರಾಟಗಾರರು ಭಾಗವಹಿಸಿ ಮನವಿಯನ್ನ ಕೊಡಲಾಯಿತು ಸರ್ಕಾರಿ ಶಾಲೆ ಉಳಿಯಲಿ ಬೆಳೆಯಲಿ ನೆರೆ ಹೊರೆಯ ಸಮಾನ ಶಾಲೆಯಾಗಲಿ ಎಂಬ ಧ್ಯೇಯವನ್ನ ಇಟ್ಟುಕೊಂಡು ಸರ್ಕಾರಿ ಶಾಲೆಗಳ ಶಿಕ್ಷಣಕ್ಕೆ ಬೇಕಾಗುವ ಶಾಲೆಗಳ ಸುವ್ಯವಸ್ಥೆಯ ಅಭಿವೃದ್ಧಿಗಾಗಿ ಹೋರಾಟ ಮಾಡುತ್ತಿರುವ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಸದಸ್ಯರುಗಳು ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯ ವಿದ್ಯಾಭ್ಯಾಸವನ್ನ ಮುಗಿಸಿಕೊಂಡು ಮುಂದಿನ ತರಗತಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನ ಮತ್ತೊಂದು ಶಾಲೆಗೆ ಕಳುಹಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಹೆಸರುಗಳನ್ನು ನಮೂದಿಸುವಾಗ ಇನ್ಶನ್ಗಳನ್ನ ತಪ್ಪಾಗಿ ಆನ್ಲೈನ್ ಮೂಲಕ ಸೇರಿಸಿ ಪುನಃ ಟಿಸಿ ಕೊಡುವಾಗ ತಪ್ಪಾಗಿರುವುದನ್ನ ಶಿಕ್ಷಕರಿಗೆ ತಿಳಿಸಿದಾಗ ಟಿಸಿಯಲ್ಲಿ ತಪ್ಪಾಗಿರುವ ಅಕ್ಷರಗಳು ಗೆರೆ ಎಳೆದು ಶಾಲೆಯ ಸೀಲ್ ಹಾಕಿ ಸಹಿ ಮಾಡಿ ಕಳಿಸುತ್ತಾರೆ ಅದರಿಂದ ಇದು ಆನ್ಲೈನ್ ಮೂಲಕ ನೋಂದಣಿ ಆಗಿರುವುದರಿಂದ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುವ ಸಂಭವವಿದೆ ಕಾರಣ ಹೆಸರಿನ ಪ್ರಾರಂಭದ ಮುಂದೆ ಇರುವಂತಹ ಇನ್ಶಿಯಲ್ಗಳ ಹೆಸರಿನ ಕೊನೆಯ ಭಾಗದಲ್ಲಿ ಹಾಕುವುದು ಹಾಗೂ ತಂದೆ ತಾಯಿಯ ಹೆಸರುಗಳನ್ನು ತಪ್ಪಾಗಿ ನಮೂದಿಸುವುದು ಹೀಗೆ ಅನೇಕ ರೀತಿಯ ನಮೂದಿಸಿರುವ ತಪ್ಪುಗಳ ವಿರುದ್ಧ ಸರ್ಕಾರದ ಸಂಬಂಧಪಟ್ಟಂತಹ ಸಚಿವರುಗಳಿಗೂ ಹಾಗೂ ಶಾಸಕರಿಗೂ ಅಧಿಕಾರಿಗಳಿಗೂ ಕೂಡ್ಲಿಗಿ ತಾಲೂಕು ಸಿಎಟಿಯು ಮತ್ತು ಎಸ್ಡಿಎಂಸಿ ಸಂಘಟನೆಯವರು ಮಾನ್ಯ ತಹಸೀಲ್ದಾರ್ ಮೂಲಕ ಮನವಿಯನ್ನ ನೀಡಿರುತ್ತಾರೆ ಇದನ್ನು ಶೀಘ್ರದಲ್ಲಿಯೇ ಸರ್ಕಾರವು ಪರಿಗಣನೆಗೆ ತೆಗೆದುಕೊಂಡು ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇವರುಗಳ ಹೆಸರುಗಳನ್ನು ಇನ್ಶಿಯಲ್ಗಳನ್ನು ತಂದೆ ತಾಯಿಗಳ ಹೆಸರುಗಳು ತಪ್ಪಾಗದಂತೆ ಎಲ್ಲ ಪೋಷಕರ ಹೇಳಿಕೆಗಳನ್ನು ಹಾಗೂ ಆಧಾರ್ ಕಾರ್ಡ್ ಚುನಾವಣಾ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಪಡೆದುಕೊಂಡು ನಮೂದಿಸಿದರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ತೊಂದರೆಗಳಾಗುವುದಿಲ್ಲ ಎಂದು ಗುನ್ನಳ್ಳಿ ರಾಘವೇಂದ್ರ ಅವರು ತಿಳಿಸಿದ್ದಾರೆ ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಷ್ಕಿಂದ ಟಿವಿ ಕೂಡ್ಲಿಗಿ ಆಯ್ತು ಆಯ್ತು ಪ್ರಕರಣ ಅದರಿಂದ